ಗಿಚ್ಚಿ ಗಿಲಿಗಿಲಿ ಅಂದ್ರೆ ಬರೀ ಕಾಮಿಡಿ ಅಂತೂ ಅಲ್ಲವೇ ಅಲ್ಲ, ಇಲ್ಲಿ ಮನ ಮುಟ್ಟುವಂತ ಕಥೆಗಳನ್ನು ಹೇಳ್ತೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿದೆ. ಇವತ್ತಿನ ಸಂಚಿಕೆನಲ್ಲಿ ಅಂಥದೇ ಒಂದು ಅದ್ಭುತವಾದ ಕಥೆನ ಹೇಳಕ್ ಬರ್ತಾ ಇದ್ದಾರೆ ಚಿಲ್ಲರ್ ಮಂಜು, ಮಾನಸ, ದೀಕ್ಷಾ, ನಂದೀಶ್, ಪುನೀತಾ ಹಾಗೂ ಶಿವು. ಜೋರ ಚಪಾಳೆ ಬರಲಿ. ಮಾನಸ, ಏನ್ ಮಾಡ್ತಾ ಇದೀಯಾ? ಕಸ ಗುಡಿಸ್ತಾ ಇದ್ದೀನಿ. ಫಸ್ಟ್ ಬಿಸಾಕ ಮಾದನ ಬಿಸಾಕು ಬಾಯ್ ಕಡೆ. ನಾನೊಂದು ಕಸಾನು ಗುಡಿಸ್ಬಾರ್ದಾ? ಫಸ್ಟ್ ತಿಂಡಿ ಮಾಡು. ನಿಧಾನ ಕಣಮ್ಮ, ನಿಧಾನ. ಮನೆ ಕೆಲಸದ ಯೋಚನೆ ಫಸ್ಟ್ ಬಿಡು, ಮೊದ್ಲು ಹೊಟ್ಟೆಯಲ್ಲಿರೋ ಮಗು ಬಗ್ಗೆ ಯೋಚನೆ ಮಾಡು. ರೀ, ನಿಮ್ಗೆ ಗಂಡ್ಮಗು ಇಷ್ಟನಾ ಹೆಣ್ಮಗು ಇಷ್ಟನಾ? ಗಂಡು ಹೆಣ್ಣು ನನ್ನ ಅಪ್ಪ ನಿನ್ನ ಅಮ್ಮ ಅನ್ನೋ ಒಂದು ಸಣ್ಣ ಜೀವ ಇದ್ರೆ ಸಾಕು ಕಣೆ. ನಿನಗೆ ಕಾಫಿ ತರದೇ ಮರೆತು ಬಿಟ್ಟೆ. ಏನಮ್ಮ ರೀ ಅದು? ಏನಮ್ಮ? ಈಗಾಗ್ಲೇ ಎರಡ್ ಸಲ ಮಿಸ್ಕ್ಯಾರೇಜ್ ಆಗಿ ಮಗುನ ಕಳ್ಕೊಂಡಿದ್ದೀವಿ. ಈ ಸಲ ಹಂಗಾಗಲ್ಲ ಅಲ್ವೇನ್? ಯಾಕೆ ಅಪಶಕುನದ್ ಮಾತಾಡ್ತೀಯಾ? ಈ ಸಲ ಖಂಡಿತ ನಮ್ಮಿಬ್ರಿಗೂ ಮಗು ಆಗತ್ತೆ. ಪಾಪನು ನಮ್ಗೋಸ್ಕರ ಕಾಯ್ತಾ ಇದ್ಯಂತ್ರಿ. ಹೌದಾ? ಏ ಹೌದಂತು ಕಣೆ. ಏನಾಯ್ತಮ್ಮ? ಯಾಕೋ ಸಂಕಟ ಆಗ್ತಿದೆ ರೀ. ನೀರ್ ಕುಡಿತೀಯಾ? ಒಂದ್ ನಿಮಿಷ ನೀರ್ ಕುಡಿ, ನೀರ್ ಕುಡಿ. ಏನಾಯ್ತಮ್ಮ? ಏನಾಯ್ತಮ್ಮ? ತುಂಬಾ ನೋವು ಆಗ್ತಿದೆ ರೀ. ಒಂದ್ ಕೆಲಸ ಮಾಡು, ನನಗೆ ಯಾಕೋ ಭಯ ಆಗ್ತಿದೆ ರೀ. ಏನಾಗಲ್ಲ, ನೀನ್ ಸುಮ್ನೆ ಭಯ ಪಡಿಸ್ಬೇಡ. ನೀನ್ ಭಯ ಪಡದಲ್ದೆ ನಾನು ಭಯ ಪಡಿಸ್ತೇನೆ. ನಾನ್ ಡಾಕ್ಟರ್ ಕರ್ಕೊಂಬರ್ತೀನಿ ನೋಡು. ಐದೇ ಐದು ನಿಮಿಷ ಕಣೆ, ಹಿಂಗ್ ಹೋಗಿ ಹಿಂಗ್ ಡಾಕ್ಟರ್ ಕರ್ಕೊಂಬಂದ್ಬಿಡ್ತೀನಿ. ಏನಾಗಲ್ಲ, ಭಯಬಿಡ್ರಿ. ಒಂದೇ ನಿಮಿಷ ಡಾಕ್ಟರ್ ಕರ್ಕೊಂಡ್. ಅಮ್ಮ ಡಾಕ್ಟರ್. ಏನಾಯ್ತು ಡಾಕ್ಟರ್? ಮತ್ತಿನ್ನೇನಾಗತ್ರಿ? ಮತ್ತೆ ಮಿಸ್ಕ್ಯಾರೇಜ್ ಆಯ್ತು. ನಾನು ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ನಿಮ್ಮ ಹೆಂಡತಿ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ, ಮಕ್ಳು ಆಸೆ ಬಿಟ್ಟುಬಿಡಿ ಅಂತ. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ಹೆಂಡತಿ ಪ್ರಾಣ ಹೋಗ್ತಾ ಇತ್ರಿ. ಹಂಗೆ ಹೇಳ್ಬೇಡಿ ಸರ್, ಮಗು ಇಲ್ಲಾಂದ್ರೆ ಅವಳು ಪ್ರಾಣನ ಬಿಟ್ಬಿಡ್ತಾಳೆ ಸರ್. ಹಾಗಂತ ರಿಸ್ಕ್ ತಗೊಳಕಾಗತ್ತೇನ್ರಿ? ಹಾಗಾದ್ರೆ ನನ್ನ ತಾಯಿ ಆಗೋ ಭಾಗ್ಯನೇ ಇಲ್ವಾ? ಇಲ್ಲಮ್ಮ. ಅಳ್ಬೇಡ, ಸಮಾಧಾನ ಮಾಡ್ಕೋ, ನಾನ್ ಮಾತಾಡ್ತೀನಿ ಡಾಕ್ಟರ್. ನಿಮ್ ಕಾಲ್ ಹಿಡ್ಕೋತೀನಿ ಡಾಕ್ಟರ್. ರೀ, ನಮ್ಮಿಬ್ರಿಗೆ ಮಗು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಡಾಕ್ಟರ್. ಕಾಲ್ ಬಿಡ್ತೀನಿ ಡಾಕ್ಟರ್. ಧೈರ್ಯ ಧೈರ್ಯ ತಗೊಳ್ರಿ, ನಮ್ ಕೈಲಿ ಏನಿಲ್ಲ. ನಿಮ್ಗೆ ಮಕ್ಳು ಬೇಕೇ ಬೇಕು ಅನ್ನೋದಾದ್ರೆ ಒಂದ್ ಮಗುನ ದತ್ತು ತಗೊಳ್ಳಿ. ನಾನ್ ಬರ್ತೀನಿ ಡಾಕ್ಟರ್. ಬೇರೆ ಏನಾದ್ರು ದೇವ್ರು ಹೆಣ್ಣಿಗೆ ಕೊಡೋ ಒಂದೇ ಒಂದ್ ವರ ಅಂದ್ರೆ ತಾಯ್ತನ.
ನನ್ ಪಾಲುಗಾದ್ದು ಇಲ್ದಂಗ ಆಯ್ತಲ್ರಿ. ಏಯ್ ನೀನ್ ಯಾಕೆ ಕಳ್ತೀಯ? ಡಾಕ್ಟರ್ ಹೇಳಿಲ್ವಾ ಒಂದ್ ಮಗುನ ದತ್ತು ತಗೊಳ್ಳೋಣ? ನಮಗ ಅಷ್ಟು ಶಕ್ತಿ ಎಲ್ಲಿದೆ ರೀ? ಸಾಲಾನೋ ಸೋಲಾನೋ ನಾನ್ ತರ್ತೀನಿ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಬೇಡ ರೀ, ನಮಗ್ ಮಕ್ಳನ್ ಸಾಕೋ ಯೋಗ್ಯತೆ ಇಲ್ಲ ಅಂತ ಆ ದೇವ್ರಿಗೂ ಗೊತ್ತು, ಅದಕ್ಕೆ ನಮಗ್ ಮಕ್ಳನ್ ಕೊಟ್ಟಿಲ್ಲ ಅನ್ಸುತ್ತೆ. ಹಾಗೆ ಇದ್ಬಿಡೋಣ, ನೀವಿದ್ದೀರಲ್ಲ ಅಷ್ಟೇ ಸಾಕು, ಅಷ್ಟೇ ಸಾಕು. ಆರಾಮಾಗಿ ಮಲ್ಕೋ. ಪಾಪ ಹೋಗ್ಬೇಡ, ಎಲ್ಲ ಹೋಗ್ತಿದ್ಯಾ? ಇಲ್ಲಿ ನಿಮ್ಮಮ್ಮ. ಮಗು ಆಗಿಲ್ಲ ಅಂತ ಜೀವನ ಪೂರ್ತಿ ನೀನ್ ಹಿಂಗ್ ಕೊರಗೋದ್ನ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಬಾ 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 ಬಾ. ಇದೇನು ಹಸುಗೂಸ ಅಷ್ಟೇ, ಯಾರಿಗೂ ಗೊತ್ತಾಗ್ದಾಗ ತಕೋ ಬಂದಿದ್ದೀನಿ. ಬೇಗ ಬೇಗ ದುಡ್ಡು ತಗೋಬಾ, ದುಡ್ಡು ತಗೋಬಾ. ದುಡ್ಡು ತಗೊಂಬರ್ತೀನಿ, ನೀನ್ ಯಾರಿಗೂ ಕಾಣ್ದಂಗೆ ಇಲ್ಲ ಇರು, ತಗೊಂಬರ್ತೀನಿ. ಮಾನ್ಸ ಮಾನ್ಸ. ಏನ್ರಿ ಇಲ್ಲೋಡು ಮಗು? ಅಲ್ಲ ಚಿನ್ನಿ, ಎಷ್ಟು ಮುದ್ದಾಗಿದೆ ರೀ. ಯಾರ್ದ್ರಿ? ನಮ್ದೇ ಕಡೆ. ಅದು ನಾವಿಬ್ರು ಮಗು ಇಲ್ಲ ಅಂತ ಕೊರಗ್ತಾ ಇದ್ವಲ್ಲ, ಅದಕ್ಕೆ ಆ ಕೆಲ್ಸ ಮಾಡೋ ಸರೋಜಮ್ಮ ಇದ್ಲಲ್ಲ ಅವಳ ಖರ್ಚಿಗೆ ಕಾಸು ಕೊಡ್ತೀನಿ ಅಂದೆ, ಈ ಮಗುನ ಕತ್ಕೊಂಬಂದ್ ಕೊಟ್ಲು. ಏನ್ರಿ ಹೇಳ್ತಾ ಇದ್ದೀರಾ, ಕತ್ಕೊಂಡ್ ಬಂದಿದ್ದೀರಾ? ಇದಿನ್ನು ಹಸುಗೂಸು ರೀ, ನಿಮಗ್ ಮನ್ಸಾದ್ರೆ ಹೇಗ್ ಬಂತು? ಹಂಗತ್ತ ನೀ ಜೀವನ ಪೂರ್ತಿ ಮಗು ಇಲ್ದೆ ಒದ್ದಾಡೋದ್ ನೋಡ್ಕೊಂಡಿರ್ಲ? ನನ್ನ ಮಡ್ಲನ್ ತುಂಬ್ಸಕ್ಕೆ ಇನ್ನೊಂದ್ ತಾಯಿ ಮಡ್ಲಿಂದ ಕಿತ್ಕೊಂಡ್ ಬಂದ್ರ? ಅಳ್ಬೇಡ ಕಂದ, ಅಳ್ಬೇಡ, ಅಳ್ಬೇಡ. ಅಲ್ಲ ರೀ, ಒಂದ್ ಮಗು ಹೆತ್ತಿಲ್ಲ ಅಂತ ನಾನೇ ಇಷ್ಟು ನೋವು ಪಡ್ತಾ ಇದ್ದೀನಿ, ಇನ್ನು ಹೆತ್ತಿರೋ ಮಗು ಪಕ್ಕದಲ್ಲಿಲ್ಲ ಅಂತ ಆ ತಾಯಿ ಅದೆಷ್ಟು ನೋವು ಪಡ್ತಿರ್ತಾಳೆ. ಅಂಗತ್ತ ನಿನ್ ಮಗು ಇಲ್ದೆ ಜೀವನ ಪೂರ್ತಿ ಕೊರಗೋದ್ನ ನನ್ ಕೈಲಿ ನೋಡಕ್ ಆಗಲ್ಲ. ಮಗು ಇಲ್ಲ ಅನ್ನೋ ಕೊರಗಿಂತ ಇದು ಕದ್ದಿರೋ ಮಗು ಅನ್ನೋ ಕೊರಗೆ ನನ್ನ ಜೀವನ ಪೂರ್ತಿ ಕಾಡುತ್ತೀರಿ. ಬೇಡ ರೀ, ನಮಗ್ ಈ ಮಗು ಬೇಡ. ಮೊದ್ಲು ಈ ಮಗುನ ಆ ತಾಯಿ ಮಡ್ಲಕ್ ಸೇರ್ಸ್ಬಿಡ್ರಿ. ಹಂಗಲ್ಲ ಕಣೆ, ಒಂದ್ಸಲಿ ಯೋಚನೆ ಮಾಡಿ ಕೇಳ್ರಿ. ಸರೋಜಮ್ಮ ಬಂದ್ಯ? ದುಡ್ಕೊಂಡ್ 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 ನೋಡು, ದುಡ್ಡನ್ನ ತಗೋ, ನಿನ್ ದುಡ್ಡು ಕೊಡ್ತೀನಿ. ಆದ್ರೆ ಈ ಮಗುನ ಎಲ್ ತಂದಿದ್ದೋ ಅಲ್ಲೇ ವಾಪಸ್ ಬಿಟ್ಬಿಡ್ತೀಯ? ಏನ್ ಆಟ ಆಡ್ತಿದ್ದೀನಿ ನೀನು?
ಅವ್ರಿಗೆ ಗೊತ್ತಿಲ್ದಿದ್ದಾಗೆ ತಕೊಂಡ್ ಬಂದಿರೋದು. ಅವ್ರಿಗೆ ವಿಷಯ ಗೊತ್ತಾರೆ, ನನ್ನ ಕೊಂದೇ ಹಾಕ್ತಾರೆ. ನೀ ಕೇಳಿರೋಕ್ಕಿಂತ ಜಾಸ್ತಿ ದುಡ್ಡೇ ಇದೆ, ಆದ್ರೆ ಈ ಮಗುನ ಮಾತ್ರ ಅಲ್ಲಿ ಇಟ್ಬಿಡು. ನಂಗ್ ಬೇಡ, ನಿನ್ ಸಾವ ಸರಿ ಬೇಡ. ಸರೋಜಮ್ಮ, ಸರೋಜಮ್ಮ, ಅಯ್ಯೋ ಈ ಮಗುನ ಏನ್ ಮಾಡೋದು? ಇದೇನ್ರಿ ಮಗು ಮತ್ತೆ ತಗೊಂಡ್ ಬಂದಿದ್ದೀರಾ? ನೋಡ್ ಮಾನ್ಸ, ಆ ಸರೋಜಮ್ಮ ಈ ಮಗುನ್ ತಗೊಳಿಲ್ಲ, ದುಡ್ಡು ತಗೊಂಡು ಓಡೋಗ್ಬಿಟ್ಲು. ಈ ಮಗುನ ನಾವೇ ಇಟ್ಕೊಳ್ಳೋಣ. ಬೇಡರಿ, ಈ ಪಾಪ ನಮಗ್ ಬೇಡರಿ. ದಯವಿಟ್ಟು ಈ ಮಗುನ ಆ ತಾಯಿ ಮಡ್ಲಿಗೆ ಸೇರಿಸ್ಬಿಡ್ರಿ. ಕರ್ಕೊಂಡೋಗ್ರಿ, ಮೊದ್ಲಿನಿಂದ ಕರ್ಕೊಂಡೋಗಿ. ನಾನೇನಾದ್ರೂ ಈ ಮಗುನ ಅವ್ರ ಮನೆ ಹತ್ರಡೆ ಬಿಟ್ರೆ ನನ್ನ ಜೈಲಿಗೆ ಹಾಕ್ಬಿಡ್ತಾರ ಅಷ್ಟೇ. ನೀನೇನಾದ್ರೂ ಈ ಮಗು ಬೇಡ ಅಂದ್ರೆ ಯಾವ್ದಾದ್ರು ಕಸು ತೊಟ್ಟಿಲ್ ಹಾಕ್ಬೇಕಷ್ಟೇ. ರೀ, ತಪ್ಪು ಮಾಡಿರೋದು ನೀವು. ನೀವ್ ಜೈಲ್ ಸೇರಿದ್ರು ಪರವಾಗಿಲ್ಲ, ಏನು ತಪ್ಪು ಮಾಡದೇ ಇರೋ ಈ ಮಗು ತೊಟ್ಟಿ ಪಾಲಾಗ್ಬಾರ್ದು. ಬೇಡ ರೀ, ಈ ಮಗುನ ಆ ತಾಯಿ ಹತ್ರನೇ ಕರ್ಕೊಂಡು ಹೋಗ್ಬಿಡಿ. ಹಂಗಲ್ಲ ಮಾನ್ಸ, ಮುಗಿತೀನಿ ರೀ. ಹೋಗ್ರಿ,